ಪ್ರೈಮ್ ಟೈಮ್ ಸ್ವಾಗತ ನಾನು ರಮಾಕಾಂತ್ ಈಗ ಹೆಡ್ಲೈನ್ಸ್ ಯಾಕೆಂದ ಒಂದು ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ಇಲ್ಲಿ ದರ್ಶನ್ಗೆ ಬೆನ್ನು ನೋವು ತುಂಬ ಆಗ್ತಾ ಇದೆ ಅಂತ ದರ್ಶನ್ಗೆ ತೀವ್ರ ಸ್ವರೂಪದಲ್ಲಿ ಬೆನ್ನು ನೋವು ಕಾಣಿಸ್ಕೊಳ್ತಾ ಇದೆ ಮತ್ತೊಂದು ಕಡೆ ಜಾಮೀನು ಟೆನ್ಷನ್ ಕೂಡ ಒಂದು ಕಡೆ ದರ್ಶನ್ಗಿದೆ ಅಂತ ಜೈಲಲ್ಲಿರ್ತಕ್ಕಂಥ ನಟ ದರ್ಶನ್ ನೀವು ನೀವು ಈ ಒಂದು ವಿಡಿಯೋನ ಅಬ್ಸರ್ವ್ ಮಾಡಿ ನೀವು ಆ ಒಂದು ಎರಡು ಬ್ಯಾಗ್ ತಗೊಂಡು ಹೋಗ್ತಾರೆ ಇವತ್ತು ಅವರ ಪತ್ನಿ ತಂದುಕೊಟ್ಟಿದ್ದಂಥ ಬ್ಯಾಗ್ ಅದು ಎರಡು ಬ್ಯಾಗ್ಗಳಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸು ಬೇಕ್ರಿ ತಿಂಡಿ ತಿನಿಸುಗಳು ಒಂದಷ್ಟು ಬಟ್ಟೆನ ಕೊಟ್ಟು ಕಳಿಸಿರಬೇಕು ಇದು ಕ್ಯಾಮ್ರಾಲ ಕ್ಯಾಪ್ಚರ್ ಆಗಿರ್ತಕ್ಕಂಥದ್ದು ಜೈಲ್ ಒಳಗಡೆ ಇನ್ನೇನು ಎಂಟ್ರಿ ಆಗಬೇಕು ಆ ಒಂದು ಬಾಗಲ್ ತೆಗೆದು ಒಳಗಡೆ ಎಂಟ್ರಿ ಆಗಬೇಕಲ್ಲ ಆ ಜಾಗದಲ್ಲಿ ಅಲ್ಲೇ ಬೆನ್ನು ನೋವು ಹೇಳಿ ದರ್ಶನ್ ಇದು ಈ ದೃಶ್ಯ ನೀವು ಇದೀಗ ನೋಡ್ತಾ ಇದ್ದೀರಲ್ಲ ಇದನ್ನು ನೀವು ಕ್ಲೋಸಪ್ಪಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ವೈಡ್ ತೋರಿಸಿ ಅಪ್ಪ ಅದನ್ನು ವೈಡ್ ತೋರಿಸಿ ಫಸ್ಟ್ ಫುಲ್ ಫ್ರೇಮ್ ತೋರಿಸಿ ಆನಂತರ ನೀವು ಚೆಕ್ ಮಾಡ್ಕೊಳ್ಳಿ ಅದನ್ನು ಮುಖ ಎಲ್ಲ ಕ್ಯೂಸ್ತಾ ಇದ್ದಾರೆ ದರ್ಶನ್ನು ಹಾಗಾಗಿ ಬೆನ್ನು ನೋವಿನ ತೀವ್ರತೆ ದರ್ಶನ್ಗಿರಬೇಕು ಅಂತ ಏನು ನೂರಾರು ಕೆ ಜಿ ಬ್ಯಾಗ್ ತೊಗೊಂಡು ಆ ಥರ ಬಗ್ಗಿರೋದಲ್ಲ ಐ ಥಿಂಕ್ ಅವ್ರು ಎಲ್ ಫೋರ್ ಆರ್ ಎಲ್ ಫೈವ್ ಅಂತಾರೆ ಈ ಮೂಳೆ ಭಾಗದಲ್ಲಿ ಅದನ್ನೊಂದು ವಿಂಗಡಿಸ್ತಾರೆ ಆ ಥರ ಆ ಎರಡು ಪೈನ್ ಇರಬೇಕು ಅಥವಾ ಎಲ್ ತ್ರೀ ಆರ್ ಎಲ್ ಫೋರ್ ಈ ಈ ಮೂರರಲ್ಲಿ ಯಾವುದೋ ಎರಡು ಪಾಯಿಂಟ್ ಇರ್ತಲ್ಲ ಬೆನ್ನಲ್ಲಿ ಅದರ ಒಂದು ನೋವು ತೀವ್ರ ಸ್ವರೂಪದಲ್ಲಿ ಕಾಡ್ತಾ ಇರೋದು ಹಾಗಾಗಿ ದರ್ಶನ್ ಅವರ ಇಡೀ ಫ್ಯಾಮಿಲಿ ಒಂದು ಕಡೆ ಹೇಳಿದೆ ನೀವು ಈ ಬೆನ್ನು ನೋವು ಕಡೆ ಮೊದಲು ಗಮನ ಕೊಡಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿರೋ ಕಾರಣದಿಂದಾಗಿ ದರ್ಶನ್ ಒಂದು ಕಡೆ ಒದ್ದಾಟದಲ್ಲಿದ್ದಾರೆ ಬೆನ್ನು ನೋವು ಹೇಳಿ ದರ್ಶನ್ ಒದ್ದಾಡ್ತಾ ಇರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಸದ್ಯಕ್ಕೆ ಅವರು ಇದ್ದಾರೆ ಅಂತ ಮಾಹಿತಿ ನಮಗೆ ಈಚೆನೇ ಇಷ್ಟು ಕಾಣ್ತಾ ಇದೆ ನಮಗೆ ಜೈಲ್ ಒಳಗಡೆ ಸೆಲ್ ಒಳಗಡೆ ನಮ್ಗೆ ಗೊತ್ತಿಲ್ಲ ಈಚೆ ಕಾಣ್ತಿರೋದು ಒಂದು ಎರಡು ಬ್ಯಾಗನ್ನು ಒಂದೊಂದು ಒಂದು ಐವತ್ತು ಮೀಟ್ರು ಕ್ಯಾರಿ ಮಾಡ್ದಂಗೆ ಇಲ್ಲ ಐವತ್ತು ಮೀಟ್ರ್ ಕೂಡ ತಗೊಂಡು ಹೋಗಿಲ್ಲ ಆ ಎರಡು ಬ್ಯಾಗನ್ನು ಹೊತ್ತಿದ್ದಕ್ಕೇ ದರ್ಶನ್ ಬೆನ್ನಲ್ಲಿ ಈ ಪರಿಯಲ್ಲಿ ಒಂದು ಬೆನ್ನು ಕಾಣಿಸ್ಕೊಂಡಿದೆ ಇಲ್ಲಿ ಸಾಕಷ್ಟು ಪೊಲೀಸರಲ್ಲಿದ್ದರೂ ಕೂಡ ಇಲ್ಲಿ ವೈದ್ಯರ ಸಲಹೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ನೀವು ದರ್ಶನ್ ಅವರೇ ಅಂತ ಅವ್ರು ಹೇಳಿದ್ದಾರೆ ನೋಡಿ ಇಲ್ಲಿಂದ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಟರ್ನ್ ಮಾಡ್ಕೊಳ್ತಾರೆ ಈಗ ಬಲಕ್ಕೆ ತಿರುಗ್ತಾರೆ ಅಲ್ಲಿ ಬಲಕ್ಕೆ ತಿರುಗಿ ಇನ್ನೂ ಅವನ ಬಾಗಿಲು ಬಂದು ತುಂಬ ದೂರನೂ ಇಲ್ಲ ಅದು ತುಂಬ ಐವತ್ತು ಮೀಟರ್ ಕೂಡ ಇಲ್ಲ ಅದು ಅಷ್ಟರಲ್ಲಾಗಲೇ ಅಲ್ಲಿ ಆ ಒಂದು ಬ್ಯಾಗನ್ನು ಇಟ್ಟುಬಿಟ್ಟು ಒಂದು ಅವರು ಬೆನ್ನನ್ನು ಬಗ್ಗಿಸಿ ಒಂಥರ ಮುಖ ಎಲ್ಲ ಕೂಚಿಕೊತಾರೆ ಈ ಪೇಯ್ನ್ ಇದ್ದಾಗ ಮಾಡ್ತಾರಲ್ಲ ಆ ಥರದಲ್ಲಿ ಮುಖಾ ಕ್ಯೂಚ್ಕೋತಾರೆ ಹಾಗಾಗಿ ನೋಡಿ ಅಲ್ಲಿ ಬ್ಯಾಗ್ ಡ್ರಾಪ್ ಮಾಡ್ತಾರೆ ಅವರು ಬ್ಯಾಗ್ ಡ್ರಾಪ್ ಮಾಡಿದ್ರೇ ಈಗ ನೋಡಿ ಬರೀ ಅಷ್ಟೇ ದೂರಕ್ಕೆ ಫುಲ್ಲು ಸಲ ಬೆಂಡಾಗಿ ಮತ್ತೆ ನೋಡಿದ್ರೆ ಫುಲ್ಲು ಒಂಥರ ಪೇಯ್ನು ದರ್ಶನ್ಗೆ ಪೇಯ್ನ್ ಕಾಣಿಸ್ಕೊಂಡಿದೆ ಮುಖ ಎಲ್ಲ ಅಲ್ಲಿ ಮುಖ ಕಿಚಿರ್ತಾರೆ ಸಾಕಷ್ಟು ದಿನ ಆಯಿತು ಮೂರು ತಿಂಗಳೆಲ್ಲ ದಾಟಿದೆ ನಾಲ್ಕನೇ ತಿಂಗಳು ಮುಗಿಯೋ ಹಂತಕ್ಕೆ ಬಂದಿದೆ ಈಗ ನಾಲ್ಕನೇ ತಿಂಗಳು ಮುಗಿಯೋ ಹಂತಕ್ಕೆ ಬಂದ ಬಂದಾಗಿದೆ ಈಗ ಸೊ ಈ ಸ್ಟೇಜಲ್ಲಿ ದರ್ಶನ್ಗೆ ಒಂದು ಬೆನ್ನು ಟ್ರೀಟ್ಮೆಂಟು ಅವಶ್ಯಕತೆ ಇದೆಯಾ ಇದರೊಂದಿಗೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಕೂಡ ನಾಳೆ ಇದೆ ಮುಂದುವರೆದಂಥ ವಿಚಾರಣೆ ಇದು ಬೇಲ್ ವಿಚಾರದಲ್ಲಿ ಏನು ಮಾಡಬೇಕು ಹೇಳಿ ಸೊ ಕೆಲವರು ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗಿರ್ತಕ್ಕಂಥ ಅವರ ವಕೀಲರ ಮೂಲದ ಮಾಹಿತಿಗಳು ಅವರ ಫ್ಯಾಮಿಲಿಯವರು ಕೊಟ್ಟಿರ್ತಕ್ಕಂಥ ಮಾಹಿತಿ ದಸರಾ ಒಳಗಡೆ ಬಿಡುಗಡೆ ಆಗಬಹುದು ದರ್ಶನ್ ಅವರು ಅಂತ ಅವನು ಕಾನ್ಫಿಡೆನ್ಸ್ ಇಟ್ಕೊಳ್ಬಹುದು ತಕರಾರೇನಿಲ್ಲ ಅವರು ಮಂಡಿಸಿರ್ತಕ್ಕಂಥ ವಾದದ ಮೇಲಿನ ನಂಬಿಕೆ ಅದು ಪ್ರತಿವಾದಕ್ಕೆ ಒಂದು ಕಡೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಕೂಡ ಟೈಮನ್ನು ಕೇಳಿದ್ದಾರೆ ಇವರೇನೇ ಮಂಡಿಸಲಿ ವಾದವನ್ನು ಡಿಫೆನ್ಸ್ ಕಡೆಯವರು ಡಿಫೆನ್ಸ್ ಕಡೆಯವರು ಮಂಡಿಸಿದ್ದಕ್ಕೆ ನಾವು ಪ್ರಾಸಿಕ್ಯೂಷನ್ ಕಡೆಯವರು ಪ್ರತಿವಾದವನ್ನು ಮಂಡಿಸ್ತೀವಿ ಯಾಕಂದರೆ ಎರಡು ದಿನಗಳ ಕಾಲ ಸುದೀರ್ಘವಾಗಿ ಖ್ಯಾತ ವಕೀಲರಾಗಿರ್ತಕ್ಕಂಥ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸಿದ್ದಾರೆ ಕೋರ್ಟ್ ಮುಂದೆ ಯಾವ ಥರದಲ್ಲಿ ಈಗ ಈ ಒಂದು ಮರ್ಡರ್ ಕೇಸ್ನ ತನಿಖೆ ಮಾಡಿದ್ದಾರೆ ಇವರು ಅದರ ಲೋಪದೋಷಗಳೇನು ಅಂತ ಅವರು ಎತ್ತಿ ಹಿಡಿದಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಕೂಡ ಎರಡು ದಿನ ಟೈಮ್ ಕೊಡಿ ನಾನು ಕೂಡ ನನ್ನ ವಾದವನ್ನು ಮಾಡಿಸ್ಲಿಕ್ಕಿದೆ ಅಂತ ಹೇಳಿ ಅವರು ಕೂಡ ಟೈಮನ್ನು ಕೇಳ್ಕೊಂಡಿದ್ದಾರೆ ಮಹತ್ವದ ಸಾಕ್ಷ್ಯಗಳನ್ನು ಮುಂದಿಟ್ಟು ಏನಾಗುತ್ತೆ ನಮಗೆ ಯಾವಾಗಲೂ ಈ ಡಿಫೆನ್ಸ್ ಅವ್ರ ವಾದ ಕೇಳಿದ್ರೆ ಅದು ಅದ್ಭುತ ಅಂತ ಅನಿಸುತ್ತೆ ಅಥವಾ ನೆಕ್ಸ್ಟ್ ಈಗ ಎಸ್ ಪಿ ಪಿ ಅವ್ರ ವಾದ ಮಾಡಬಹುದು ಮುಡಾಕೇಸಲ್ಲೇ ನೋಡ್ತಾ ಇದ್ವಲ್ಲ ನಾವು ಒಮ್ಮೆ ಈ ಕಡೆ ಒಮ್ಮೆ ಆ ಕಡೆ ಅವ್ರ ವಾದವನ್ನು ಮಾಡಿದಾಗ ಇವ್ರದಷ್ಟು ಕೇಳಿದಾಗ ಇದೇ ಸರಿ ಏನು ಅಂತ ಅನಿಸುತ್ತೆ ಆ ಕಡೆ ಇನ್ನೊಂದು ಭಾಗವನ್ನು ವಾದವನ್ನು ಕೇಳಿದಾಗ ಅವ್ರದೇ ಸರಿ ಏನು ಅಂತ ಅನಿಸುತ್ತೆ ಬಟ್ ಎಸ್ ಪಿ ಪಿ ಅವರು ಕೂಡ ಒಂದಷ್ಟು ಅಂಶಗಳನ್ನ ಅವರು ಇಟ್ಟಿರ್ತಾರಲ್ವ ಬರೀಗ ನಾಗೇಶ್ವರ್ ಮಣಿಸಿದ ವಾದನೆ ಪೂರ್ತಿ ಸರಿಯೂ ಆಗಬೇಕಾಗಿಲ್ಲ ಪೂರ್ತಿ ತಪ್ಪು ಆಗಬೇಕಾಗಿಲ್ಲ ಪೂರ್ತಿ ಸರಿಯೂ ಇರಬೇಕಾಗಿಲ್ಲ ಪೂರ್ತಿ ತಪ್ಪು ಆಗಬೇಕಾಗಿಲ್ಲ ಸೇಮ್ ಪ ಪ್ರಸನ್ನ ಕುಮಾರ್ ಅವರ ವಾದದಲ್ಲೂ ಎಲ್ಲವೂ ಸರಿ ಅಥವಾ ಎಲ್ಲವೂ ತಪ್ಪು ನಾವು ಹೇಳಕ್ಕೆ ಬರಲ್ಲ ಆದರೆ ಆ ಒಂದು ಟೈಮ್ ಇದೆಯಲ್ಲ ಇದು ಬಹಳ ಕ್ರೂಷಿಯಲ್ ಆಗಿರುತ್ತೆ ಎಸ್ ಪಿ ಪಿ ವಾದದ ಮೇಲೆ ದರ್ಶನ್ ಅವರ ಬೇಲ್ ಭವಿಷ್ಯ ಡಿಸೈಡ್ ಆಗುತ್ತೆ ಇದು ಶಿಕ್ಷೆಗೆ ಅಂತ ಮಾತಾಡ್ತಾ ಇಲ್ಲ ಅಥವಾ ಇಡೀ ಎಂಟೈರ್ ಒಂದು ಕೊಲೆ ಪ್ರ ಪ್ರಕರಣವನ್ನೇ ಅಂತಲೇ ಇಲ್ಲಿ ಮಾತಾಡ್ತಾ ಇಲ್ಲ ದರ್ಶನ್ದೇನು ಪಾತ್ರ ಅಂತ ಅಷ್ಟೇ ಕೆಲವರು ಹೇಳ್ತಾರೆ ಓ ಆಯ್ತು ಬಿಡ್ರಿ ಹಾಗಾದ್ರೆ ಏನು ರೇಣುಕಾ ಸ್ವಾಮಿನ ಯಾರೂ ಸಾಯಿಸ್ತಿಲ್ಲ ಅವರಾಗುವರೆ ಸತ್ತು ಹೋಗ್ಬಿಟ್ಟು ಹೋಗಿ ಮರೆಗೆ ಅವರು ಹಾಗಲ್ಲ ಈ ಒಂದು ಎಂಟೈರ್ ಮರ್ಡರ್ ಕೇಸಲ್ಲಿ ರೋಲ್ ಆಫ್ ದರ್ಶನ್ ದರ್ಶನ್ ಅವರ ಪಾತ್ರ ಏನು ಅಷ್ಟೇ ವಿಷಯ ಯಾಕಂದರೆ ಅಲ್ಲಿ ದರ್ಶನ್ ಪರವಾಗಿ ಮಾತ್ರ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇರೋದು ಉಳಿದ ಹದಿನಾರು ಜನ ಏನು ಮಾಡಿದ್ರು ಹದಿನಾಲ್ಕು ಜನ ಏನು ಮಾಡಿದ್ರು ಹನ್ನೆರಡು ಜನ ಏನು ಮಾಡಿದ್ರು ಇದ್ಯಾವುದ್ರ ಬಗ್ಗೆಯೂ ಅವ್ರು ಮಾತಾಡೋಲ್ಲ ದರ್ಶನ್ ಸ್ಪಾಟಲ್ಲಿದ್ದರ ದರ್ಶನ್ ಒಳಸಂಚಿನ ಭಾಗಿಯಾಗಿದ್ರ ದರ್ಶನ್ ಸಾಯಿಸಿ ಅಂತ ಹೇಳಿದ್ರ ದರ್ಶನ್ ಸಾಯಿಸಿದ್ರ ಹೊಡೆದ್ರ ಬರ್ಡಿದ್ರ ಸಾಕ್ಷಿ ನಾಶ ಮಾಡಿದ್ರ ದುಡ್ಡು ದರ್ಶನ್ ಕೊಟ್ರ ಈ ಆ್ಯಂಗಲಲ್ಲಿ ಹೋಗ್ತಾ ಹೋಗ್ತಾ ಅವ್ರು ಏನು ಮಾಡ್ತಾರೆ ದರ್ಶನ್ಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ ಎನ್ನುವುದನ್ನು ನಿರೂಪಿಸುವ ಪ್ರಯತ್ನದಲ್ಲಿ ಇರ್ತಾರೆ ಅವತ್ತು ದರ್ಶನ ಎಲ್ಲಿದ್ದರು ಕಾರು ಬಂತು ಅಂತ ಹೇಳಿದ್ರೆ ಕಾರ್ ಒಳಗಡೆ ದರ್ಶನ ಇದ್ರು ಅಂತ ಯಾರು ನೋಡಿದರು ಕೆಂಪು ಕಾರು ಬಂತು ಅಂತಾರೆ ಕಪ್ಪು ಕಾರ್ ಬಂತು ಅಂತ ಹೇಳ್ತಾರೆ ಏನಿದೆ ಕಥೆಗಳು ಕಾರುಗಳು ಬರೋದಕ್ಕೂ ವ್ಯಕ್ತಿ ಒಳಗಡೆ ಇರೋದಕ್ಕೂ ಏನು ಸಂಬಂಧ ಆ ನಂತರದಲ್ಲಿ ಸಾಕ್ಷಿಗಳು ಅವ್ರು ಚಪ್ಪಲಿ ಹಾಕೊಂಡು ಹೋಗಿದ್ರು ಅಂದರೆ ಪೊಲೀಸರು ಶೂ ತೊಗೊಂಡು ಬಂದಿದ್ದಾರೆ ಮನೆಯಿಂದ ಇದು ಹೇಗೆ ಸಾಕ್ಷಿ ನಾಶಕ್ಕೆ ದುಡ್ಡಿಟ್ಟಿದ್ರು ಅಂತ ಹೇಳ್ತಾರೆ ಅವ್ರಿಗೆ ಅವ್ರ ಫ್ರೆ ಸ್ನೇಹಿತನಿಗೆ ಕೊಟ್ಟಿದ್ದಂಥ ಸಾಲವನ್ನು ಸ್ನೇಹಿತ ವಾಪಸ್ ಕೊಟ್ಟಿದ್ದರು ಆ ಸ್ನೇಹಿತನ ಹೇಳಿಕೆ ಹಾಗೇ ಇದೆ ಕೋರ್ಟಲ್ಲಿ ಅಥವಾ ಸ್ಟೇಷನ್ನಲ್ಲಿ ಸೊ ಹೇಳಿಕೆ ಹಾಗಿದ್ದಾಗ ಆ ದುಡ್ಡು ಮನೇಲಿ ಸಿಗೋದಕ್ಕೂ ಇದನ್ನು ಸಾಕ್ಷಿ ನಾಶ ಮಾಡೋಕ್ಕೆ ದುಡ್ಡು ಎತ್ತಿಟ್ಟಿದ್ರು ಅಂತ ಹೇಳೋದಕ್ಕೂ ಸಂಬಂಧವಿದೆಯೇ ಕೇಳ್ತಾರೆ ಅವರು ಸೊ ಈ ರೀತಿಯಾಗಿ ಸಿ ಸಿ ಟಿ ಫುಟೇಜ್ಗಳು ಒಬ್ಬ ಸಾಕ್ಷಿ ಹೇಳ್ತಾರೆ ಕಾರ್ ಬಂತು ಈ ಕಾರ್ ಬಂತು ಆ ಕಾರ್ ಬಂತು ಅಂತ ಕಾರ್ ಬರೋದಕ್ಕೂ ಮನುಷ್ಯನಿಗೂ ಇತಿಹಾಸ ಇಲ್ಲ ಸ್ವಾಮಿ ಇನ್ನೊಬ್ಬ ಸಾಕ್ಷಿ ಇನ್ನ ಇವರು ವಿರೇ ಕೊಟ್ಟಿರ್ತಕ್ಕಂಥ ಸಾಕ್ಷಿ ಹೇಳ್ತಾರೆ ನೀನು ಹೆಂಗಪ್ಪ ಗೊತ್ತಾಯ್ತು ಈ ಸುದ್ದಿ ಅಂತ ಕೇಳಿದ್ರೆ ಟಿ ವಿಲಿ ನೋಡಿ ನನಗೆ ಗೊತ್ತಾಯಿತು ಅಂತಾರೆ ಟಿ ವಿಲಿ ನೋಡಿ ಗೊತ್ತಾಗೋ ಮನುಷ್ಯ ಇದಕ್ಕೆ ಸಾಕ್ಷಿ ಆಗ್ತಾನೆ ಚಿವಿನಾಗೇಶ್ವರ ವಾದದ ಸರಣಿ ಇದು ಸೊ ವಿಷಯ ಹೀಗಿದ್ದಾಗ ಯಾವ ಥರದಲ್ಲಿ ದರ್ಶನವನ್ನು ಫ್ರೇಮ್ ಮಾಡಿದ್ದಾರೆ ಅಂತ ಅಲ್ಲಿ ಪ್ರಶ್ನೆ ಬರ್ತಾ ಇದೆ ಅವರ ಫ್ಯಾಮಿಲಿಯವರಂತೂ ಬಂದು ಒಂದು ಧೈರ್ಯ ತುಂಬಿ ಹೋಗಿದ್ದಾರೆ ಆದಷ್ಟು ಬೇಗ ಜಾಮೀನು ಸಿಗುತ್ತೆ ನಿಮಗೆ ಅಂಥೇಳಿ ವಿಜಯಲಕ್ಷ್ಮಿಯವರು ಹೇಳಿದ್ದಾರಂತೆ ಮೊದಲು ಬೆನ್ನು ನೋವಿಗೆ ಚಿಕಿತ್ಸೆ ಪಡೆದುಕೊಳ್ಳಿ ಜೈಲ್ ಅಧಿಕಾರಿಗಳು ವೈದ್ಯರು ಹೇಳದಂತೆ ಚಿಕಿತ್ಸೆ ಪಡ್ಕೊಳ್ಳಿ ಅಂತೇಳಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಹಾಗಾದರೆ ಎಸ್ ಪಿ ಪಿ ಅವ್ರಿಗಿರ್ತಕ್ಕಂಥ ಸವಾಲೇನೀಗ ಈ ಬೇಲ್ ಸಿಗಬಾರ್ದು ಅಂತ ಎಸ್ ಪಿ ಪಿ ಪ್ಲಾನ್ ಮಾಡಿಕೊಂಡ್ರೆ ಅವ್ರಿಗೇನು ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಸ್ಥಳ ಮಹಜರು ತಡವಾಗಿದ್ದು ಯಾಕೆ ಅಂತ ಹೇಳಬೇಕು ರೀ ಇದು ಎಂಟನೇ ತಾರೀಕು ಇಲ್ಲಿ ಸತ್ತು ಹೋದರೆ ಮೂರು ದಿನ ಬಿಟ್ಟು ನಾಲ್ಕು ದಿನ ಬಿಟ್ಬಿಟ್ಟು ಇವರು ಮಹಜರು ಮಾಡ್ತಾರಲ್ಲ ಯಾಕೆ ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡದೇ ಇರುವುದಕ್ಕೆ ಕೊಟ್ಟಿರ್ತಕ್ಕಂಥ ಕಾರಣವನ್ನು ನೀಡಬೇಕು ರಕ್ತದ ಕಲೆ ಸಿಕ್ಕಂಥ ವೈಜ್ಞಾನಿಕ ಪರೀಕ್ಷೆ ಸಾಮರ್ಥ್ಯ ತಿಳಿಸಬೇಕಾಗತ್ತೆ ಈಗ ವೈಜ್ಞಾನಿಕ ಸಾಕ್ಷಿಗಳೇನೇ ಇದ್ದರೂ ಕೂಡ ದರ್ಶನ್ ಇರುವಿಕೆಯನ್ನು ಗೊತ್ತು ಮಾಡೋಕ್ಕೆ ಸಪೋಸ್ ಆ ಜಾಗದಲ್ಲಿ ದರ್ಶನ್ ಅವರ ಕೂದಲು ಸಿಕ್ಕಿತ್ತು ಆ ವ್ಯಕ್ತಿ ರೇಣುಕಾಸ್ವಾಮಿ ಉಗುರಲ್ಲೋ ಇನ್ನೋ ಅಥವಾ ಒಂದು ಭಾಗದಲ್ಲೋ ಅವರ ಮಾ ದರ್ಶನ್ಗೆ ಪರಚಿದ್ರು ಹಿಡಿದಿದ್ರು ಅದರಲ್ಲಿ ದರ್ಶನ್ ಅವರ ಡಿ ಎನ್ ಎ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಸಾಕ್ಷಿ ಸಿಕ್ಕಿತ್ತು ಆ ಬ್ಲಡ್ಡು ದರ್ಶನ್ ಬಟ್ಟೆಗೆ ಮತ್ತು ನಿಜ ಅದನ್ನು ಪ್ರೂವ್ ಮಾಡಬೇಕಾಗತ್ತೆ ಸೊ ಈ ರೀತಿಯಾಗಿ ವಕೀಲ ನಾಗೇಶ್ ಅವರು ಯಾವೆಲ್ಲ ಕಾರಣಗಳನ್ನು ಮಂಡಿಸಿದ್ದಾರೋ ಆ ಕಾರಣಗಳಿಗೆ ಇದು ಸುಳ್ಳು ಅಂತ ಪ್ರೂವ್ ಮಾಡುವಂಥ ಹೊಣೆಗಾರಿಕೆ ಪ್ರಸನ್ನಕುಮಾರ್ ಅವ್ರ ಮೇಲೆ ಬೀಳುತ್ತೆ ಸಮರ್ಪಕ ಕಾರಣವನ್ನು ಕೊಡಲೇಬೇಕಾಗತ್ತೆ ಅವರು ನಾಗೇಶ್ ಅವ್ರ ವಾದ ಸುಳ್ಳಿದೆ ಇದರಲ್ಲಿ ಅಂತ ಇವರು ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ ವಿನಯನ ಸಾಕ್ಷಿಯಾಗಿ ಪರಿಗಣಿಸಿರುವುದನ್ನು ತಿಳಿಸ್ಬೇಕಾಗತ್ತೆ ಅವರು ಎಸ್ ವಿನಯನ ನಾವು ಸ ಸಾಕ್ಷ್ಯ ಕನ್ಸಿಡರ್ ಮಾಡ್ತೀವಿ ವಿನಯ ವಿಚಾರಣೆ ಮಾಡಿಲ್ಲ ಕೇಳೇ ಇಲ್ಲ ಅಂತ ಹೇಳ್ತಾರಲ್ಲ ಇಲ್ಲ ನಾವು ಕನ್ಸಿಡರ್ ಮಾಡಿ ತೋರಿಸ್ಬೇಕಾಗತ್ತೆ ಇವರು ಮೋಹನ್ ರಾಜ್ ಅವರಿಂದ ಪಡೆದಂಥ ಹಣ ಪ್ರದೋಷ ಕೊಡಲಾಗಿದೆಯಾ ಆರೋಪಿಗಳ ಜೊತೆಗೆ ದರ್ಶನ್ ಸಂಪರ್ಕ ಮಾಡೋದು ತಿಳಿಸ್ಬೇಕಾಗತ್ತೆ ಘಟನೆ ನಡೆದಾಗ ಶೂನೆ ಹಾಕಿದ್ರವರು ಚಪ್ಪಲಿ ಅಲ್ಲ ಅಂತ ಸಾಬೀತು ಮಾಡಬೇಕು ಕೊಲೆಯಲ್ಲಿ ಭಾಗಿಯಾಗಿದ್ದರ ಬಗ್ಗೆ ಇತರ ಸಾಕ್ಷಿಗಳನ್ನು ಮಂಡಿಸಬೇಕು ಬರೀ ಸೆಕ್ಯುರಿಟಿ ಸಾಕ್ಷ್ಯ ಇದೆ ಕಾರ್ ಸಾಕ್ಷಿ ಇದೆ ಅಂತಲ್ಲ ಇನ್ನು ಬೇಕಾದ ಸಾಕ್ಷ್ಯಗಳಿದೆ ಸ್ವಾಮಿ ನೋಡಿ ಅಂತ ಅವರು ಕೂಡ ಪ್ರೂವ್ ಮಾಡಬೇಕಾಗತ್ತೆ ಈ ರೀತಿ